ನಮಸ್ಕಾರ ಸ್ನೇಹಿತರೆ. ಕೆಲವೊಂದು ಚಿತ್ರಗಳು ಚಿತ್ರದ ನಾಯಕನ ವಿಚಾರದಿಂದ ಸಾಕಷ್ಟು ಹೈಪ್ ತಗೊಳ್ಳುತ್ತೆ. ಆದರೆ ಇಲ್ಲೊಂದು ಡಬ್ ಮಾಡಿರೋ ಚಿತ್ರ ಚಿತ್ರದ ಖಳನಾಯಕನ ವಿಚಾರಕ್ಕೆ ಸಾಕಷ್ಟು ಹೈಪ್ ತಗೊಂಡಿದೆ. ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ನಾನು ಹೇಳಿಕೊರಟಿರೋ ಚಿತ್ರ ದಬಾಂಗ್ 3, ಅದರ ಕನ್ನಡ ವರ್ಷನ್ ಬಗ್ಗೆ. ಚಿತ್ರದ ರಿವ್ಯೂ ಹೇಳೋಕ್ಕೂ ಮುಂಚೆ ಇಡೀ ಚಿತ್ರ ನೋಡಾದ್ಮೇಲೆ ಸುದೀಪ್ ಅವರು ಕನ್ನಡ ಭಾಷೆಯನ್ನು ಹಗುರವಾಗಿ ಪರಿಗಣಿಸಿದ್ರ ಅನ್ನುವ ಸಂಶಯ ಮೂಡುತ್ತೆ. ಯಾಕೆ ಈ ಸಂಶಯ ಮೂಡುತ್ತೆ ಅಂತ ಇರುವಿನ ಕೊನೆಯಲ್ಲಿ ಹೇಳ್ತೀನಿ. ಕಥೆಯನ್ನು ಶಾರ್ಟ್ ಆಗಿ ಹೇಳೋದಾದರೆ, ಚಿತ್ರದ ನಾಯಕ ಖಳನಾಯಕನ ಸ್ವಾರ್ಥದಿಂದ ಸಾಕಷ್ಟು ತೊಂದರೆಗೆ ಒಳಗಾಗಿರ್ತಾನೆ. ಒಂದು ಹಂತದಲ್ಲಿ ನಾಯಕನ ಪ್ರೇಯಸಿಯ ಸಾವು ಖಳನಾಯಕನಿಂದ ತನ್ನ ಕಣ್ಣೆದುರು ನಡೆಯುತ್ತಿದ್ದರೂ ಅಸಹಾಯಕನಾಗುವ ಪರಿಸ್ಥಿತಿ ನಾಯಕನಿಗೆ ಬಂದಿರುತ್ತೆ. ಮುಂದೆ ಖಳನಾಯಕನ ಪಿತೂರಿಯಿಂದ ಕೊಲೆ ಆರೋಪದ ಮೇಲೆ ಜೈಲು ಸೇರ್ತಾನೆ. ಜೈಲಿನಿಂದ ಹೊರಬಂದು ಪೊಲೀಸ್ ಟ್ರೈನಿಂಗ್ ಸೇರಿ ಪೊಲೀಸ್ ಆಫೀಸರ್ ಆಗುತ್ತಾನೆ. ಇಡೀ ಸಿನಿಮಾದ ಕಥೆನೇ ಹೇಳಿಬಿಟ್ಟೆ ಅನ್ಕೊಂಡ್ರ? ಇಲ್ಲ, ಅಸಲಿಗೆ ಕತೆ ಆರಂಭವಾಗದೆ ಇಲ್ಲಿಂದ. ಚುಲ್ಬುಲ್ ಪಾಂಡೆಯಿಂದ ಸಾಯಬೇಕಿದ್ದ ಬಲಿ ಬದುಕುಳಿದು ಮತ್ತೆ ಚುಲ್ಬುಲ್ ಬದುಕಿನಲ್ಲಿ ಯಾವೆಲ್ಲ ಆಟ ಆಡ್ತಾನೆ, ಅವನಾಡುವ ಆಟಕ್ಕೆ ಅಟ್ಟಹಾಸಕ್ಕೆ ನಾಯಕ ಹೇಗೆ ತನ್ನದ ರೀತಿಯಲ್ಲಿ ಉತ್ತರಿಸುತ್ತಾನೆ ಅನ್ನೋದು ಈ ಚಿತ್ರದ ಒಟ್ಟಾರೆ ಕತೆ. ಈಗ ಚಿತ್ರದ ಪ್ಲಸ್ ಪಾಯಿಂಟ್ಗಳೇನೆಲ್ಲ ನೋಡೋಣ. ಈ ಹಿಂದಿನ ದಬಾಂಗ್ 2 ಚಿತ್ರಕ್ಕೂ ಹಿನ್ನೆಲೆ ಸಂಗೀತ ನೀಡಿದ್ದ ಸಜ್ಜಿದ್ ಮತ್ತು ವಾಜಿದ್ದು ಅವರ ಹಿನ್ನೆಲೆ ಸಂಗೀತ ಚಿತ್ರದ ಆರಂಭದಿಂದಲೇ ಚಿತ್ರದ ಬಗ್ಗೆ ಫೀಲ್ ಗುಡ್ ಅನುಭವ ನೀಡುತ್ತದೆ. ದಬಾಂಗ್ 1 ಮತ್ತು ದಬಾಂಗ್ 2 ಎರಡಕ್ಕೂ ಸಿನಿಮಾಟೋಗ್ರಾಫರ್ ಆಗಿದ್ದ ಮಹೇಶ್ ಅವರು ದಬಾಂಗ್ 3ನಲ್ಲೂ ದಬಾಂಗ್ 1 ಮತ್ತು 2ರಲ್ಲಿ ಕೆಲಸವನ್ನು ಇಲ್ಲಿ ರಿಪೀಟ್ ಮಾಡಿ ಬೆಸ್ಟ್ ಔಟ್ಪುಟ್ ಕೊಟ್ಟಿದ್ದಾರೆ. ಇನ್ನು ಎಡಿಟಿಂಗ್, ಚಿತ್ರದ ಕತೆ, ಸ್ಕ್ರೀನ್ ಪ್ಲೇ, ಡೈಲಾಗ್, ಡೈರೆಕ್ಷನ್ ಬಗ್ಗೆ ಹೇಳೋ ಮೊದಲು ಚಿತ್ರದಲ್ಲಿನ ನಟ ನಟಿಯರ ಪರ್ಫಾರ್ಮೆನ್ಸ್ ಬಗ್ಗೆ ಇರುವ ಕನ್ಫ್ಯೂಷನ್ ಬಗ್ಗೆ ಹೇಳಲೇಬೇಕು. ಅದೇನೆಂದರೆ, ಪರ್ಫಾರ್ಮೆನ್ಸ್ ಪ್ಲಸ್ ಪಾಯಿಂಟ್ ಅನ್ನಬೇಕೋ ಅಥವಾ ನೆಗೆಟಿವ್ ಪಾಯಿಂಟ್ ಅನ್ನಬೇಕೋ ಅನ್ನೋದು. ಚಿತ್ರ ಡಯಲಾಗು ಬಿಟ್ಟು ನೋಡೋದಾದರೆ ಎಲ್ಲ ನಟರು ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಅನಿಸುತ್ತೆ. ಆದರೆ ಯಾವಾಗ ಅವರ ಪರ್ಫಾರ್ಮೆನ್ಸಿಗೆ ತಕ್ಕದಾಗಿ ಡಯಲಾಗ್ಗಳು ಲಿಪ್ಸಿಂಕ್ ಆಗೋದಿಲ್ಲವೋ ಪಾತ್ರ ನೋಡುವಾಗ ಕನೆಕ್ಟೇ ಆಗಲ್ಲ. ಕನ್ನಡಕ್ಕೆ ಡಬ್ ಮಾಡುವ ಯೋಚನೆ ಚಿತ್ರೀಕರಣಕ್ಕೂ ಮುಂಚಿತವಾಗಿಯೇ ಚಿತ್ರತಂಡಕ್ಕೆ ಇರಲಿಲ್ಲ ಅನ್ನೋದು ಕ್ಲೋಸಪ್ ಶಾಟ್ಗಳು ನೋಡಿದ್ರೆ ಎಂಥವನಿಗೆ ಅರ್ಥ ಆಗುತ್ತೆ. ಕ್ಲೋಸಪ್ ಶಾಟ್ನಲ್ಲಿ ಸುದೀಪ್ ಮಾತಾಡ್ತಿದ್ರೆ ನೋಡೋದು ಸ್ವಲ್ಪ ಕಷ್ಟ. ಕಷ್ಟ ಯಾಕೆ ಅನ್ನೋದನ್ನು ಒಂದು ಉದಾಹರಣೆ ಸಮೇತ ವಿವರಿಸ್ತೀನಿ ನೋಡಿ. ಒಟ್ಟಿನಲ್ಲಿ ಹಿಂದಿ ಭಾಷೆ ಗೊತ್ತಿರುವವರು ಕನ್ನಡದ ಡಬ್ಬಿಂಗ್ ವರ್ಷನ್ ನೋಡದಿರೋದು ವಾಸಿ. ಹಿಂದಿ ಬಾರದ ಕನ್ನಡಿಗರು ಸುದೀಪ್ಗಾಗಿ ಒಂದು ಸಲ ಕಷ್ಟಪಟ್ಟಾದರೂ ನೋಡಬಹುದು. ನೋಡಿದ್ರಾ, ಲಿಪ್ ಸಿಂಕ್ ಆಗದ 10 ಸೆಕೆಂಡ್ನ ಕ್ಲಿಪ್ ನೋಡೋದಕ್ಕೂ ನಿಮಗೆ ಎಷ್ಟು ಕಷ್ಟ ಆಯಿತು ಅಂತ. ಇನ್ನು ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡ ಚಿತ್ರವನ್ನು ಇದೇ ರೀತಿ ಪೂರ್ತಿಯಾಗಿ ನೋಡುವುದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ವಿಶೇಷವಾದ ಮನಸ್ಥಿತಿ ಇರಬೇಕೇನೋ ಅಲ್ವಾ? ಈಗ ದಬಾಂಗ್ನ ನೆಗೆಟಿವ್ ಪಾಯಿಂಟ್ಗಳು ಏನು ಅಂತ ನೋಡೋಣ ಬನ್ನಿ. ಚಿತ್ರದ ಕಥೆಯನ್ನು ಸಲ್ಮಾನ್ ಬರೆದು ಅದರ ಚಿತ್ರಕಥೆಯಲ್ಲೂ ತಮ್ಮ ಟ್ಯಾಲೆಂಟನ್ನು ತೋರಿಸಿದ್ದಾರೆ. 80ರ ದಶಕದ ರಿಪೀಟೆಡ್ ಅಂತ ಕತೆ ಬಗ್ಗೆ ಅನಿಸುತ್ತೆ. ಆ ಕಾಲದ ಲವ್ ಸ್ಟೋರಿ ಅಲ್ಪ ಸ್ವಲ್ಪ ಹಿತ ಅನಿಸಿದರೂ ಸ್ವಲ್ಪ ಹೊತ್ತಿಗೆ ಬೋರ್ ಆಗುತ್ತೆ. ಹಿಂದಿಯಲ್ಲಿ ಅಲೋಕ್ ಬರೆದ ಸಂಭಾಷಣೆಯನ್ನು ಗುರುದತ್ ಗಾಡಿಗೆ ಕನ್ನಡೀಕರಿಸುವ ಪ್ರಯತ್ನದಲ್ಲಿ ಲಿಂಪ್ ಸಿಂಕಿಗೆ ಸರಿಹೊಂದುವ ಕನ್ನಡ ಪದಗಳನ್ನು ಜೋಡಿಸಲು ಹರಸಾಹಸ ಮಾಡಿದ್ದಾರೆ ಅನ್ನಬಹುದು. ಅವರ ಸಾಹಸ ಅಲ್ಲಲ್ಲಿ ಕೈಕೊಟ್ಟಿದೆ. ಇನ್ನು ನೃತ್ಯ ನಿರ್ದೇಶಕರೊಬ್ಬರು ಚಿತ್ರ ನಿರ್ದೇಶನಕ್ಕೆ ಹೊರಟರೆ ಯಾವುದನ್ನೆಲ್ಲ ನೋಡುಗ ಸಹಿಸ್ಕೋಬೇಕು ಅನ್ನೋದನ್ನು ಪ್ರಭುದೇವ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಪಾಪ ಎಡಿಟರ್ ರಿತೇಶ್ಗೆ ಇಲ್ಲಿ ಹೆಚ್ಚು ಕೆಲಸ ಕೊಟ್ಟಂಗಿಲ್ಲ, ಯಾಕಂದರೆ ಚಿತ್ರ ಅಲ್ಲಲ್ಲಿ ಲ್ಯಾಗ್ ಅನಿಸುತ್ತೆ. ಇನ್ನು ಚಿತ್ರದ ಹಾಡುಗಳ ಬಗ್ಗೆ ಹೇಳೋದಾದರೆ, ಹಾಡಿದ್ದೇ ಹಾಡು ಕಿಸ್ಬಾಯ್ ದಾಸ ಅಂದಾಗೆ ಮೊದಲ ದಬಾಂಗ್ನ ಟ್ಯೂನ್ಗಳನ್ನು ರಿಮಿಕ್ಸ್ ಮಾಡಿ ಅದಕ್ಕೆ ಕನ್ನಡ ಪದಗಳನ್ನು ಜೋಡಿಸಲಾಗಿದೆ. ಜೋಡಿಸಿದ ಕನ್ನಡ ಪದಗಳನ್ನು ಕೇಳಿ ಕನ್ನಡಿಗರು ತಮ್ಮ ಕಿವಿ ಪಾವನ ಮಾಡಿಕೊಳ್ಳಬಹುದು. ಇನ್ನು ಫೈಟ್ ಬಗ್ಗೆ ಹೇಳಲೇಬೇಕು. ಮೊದಲು ಸಲ್ಮಾನ್ ಕಾಮಿಡಿ ಮಾಡಿಕೊಂಡು ಮಾಡೋ ಫೈಟ್ಗಳು ಖುಷಿ ಕೊಡುತ್ತವೆ. ಹಾಗಂತ ಇಡೀ ಚಿತ್ರದುದ್ದಕ್ಕೂ ಅದನ್ನೇ ಮಾಡಿದರೆ ಸಹಿಸೋದು ಕಷ್ಟ. ಸ್ನೇಹಿತರೆ, ಆರಂಭದಲ್ಲಿ ನಿಮಗೊಂದು ಮಾತು ಹೇಳಿದ್ದೆ, ಈ ಚಿತ್ರ ನೋಡಿದ ಮೇಲೆ ಸುದೀಪ್ ಕನ್ನಡ ಭಾಷೆಯನ್ನು ಹಗುರವಾಗಿ ಪರಿಗಣಿಸಿದ್ರಾ ಅಂತ ಸಂದೇಹ ಬರುತ್ತೆ ಅಂತ. ಅದು ಯಾಕೆ ಅಂತ ಹೀಗೆ ಹೇಳ್ತೀನಿ. ನೀವು ಕೇಳಿರ್ತೀರಾ, ರಿಲೀಸ್ಗೂ ಮುನ್ನ ಸುದೀಪು ಇದು ಕನ್ನಡದ ಡಬ್ ಚಿತ್ರವಲ್ಲ, ಅಪ್ಪಟ ಕನ್ನಡ ಚಿತ್ರ ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ದರು. ಈಗ ಚಿತ್ರ ನೋಡಿದ ಮೇಲೆ ಸುದೀಪ್ ಮಾತು ಕೇವಲ ಪ್ರಚಾರಕ್ಕಾಗಿ ಆಗಿತ್ತು ಎಂಬುದು ಸಾಬೀತಾಗುತ್ತದೆ. ಹೇಗೆಂದರೆ, ಚಿತ್ರದಲ್ಲಿ ಅಲ್ಲಲ್ಲಿ ಬರುವ ಹಾಡುಗಳ ಸಾಲುಗಳು ಹಿಂದಿಯದ್ದೇ, ಬೋರ್ಡ್ಗಳಲ್ಲಿನ ಅಕ್ಷರಗಳು ಹಿಂದಿಯೇ, ಚಿತ್ರದ ಪಾತ್ರಗಳ ಹೆಸರುಗಳು ಕೂಡ ಹಿಂದಿ ಭಾಷೆಯ ಚಿತ್ರದ್ದೇ. ಹಿಂದಿ ಭಾಷೆಯ ಡಬಾಂಗ್ ಟೈಟಲನ್ನು ಕನ್ನಡ ಅಕ್ಷರಗಳಲ್ಲಿ ಬರೆದ ತಕ್ಷಣ ಅದು ಕನ್ನಡ ಚಿತ್ರ ಆಗಬಲ್ಲದೆ? ಅಕಸ್ಮಾತ್ ಕನ್ನಡ ಪರ ಹೋರಾಟಗಾರರೇನಾದರೂ ಈ ಚಿತ್ರ ನೋಡಿದರೆ ಇದು ಕನ್ನಡ ಮೇಲೆ ಹಿಂದಿ ಭಾಷೆ ಹೇರಿಕೆ ಎಂದು ಪ್ರತಿಭಟನೆಗೆ ಮುಂದಾದರೂ ತಪ್ಪಿಲ್ಲ. ಯಾಕೆಂದರೆ ಹಿಂದಿ ಚಿತ್ರವೊಂದನ್ನು ಕನ್ನಡೀಕರಿಸುವ ಬರದಲ್ಲಿ ಕನ್ನಡತನವನ್ನು ನಾವು ಮರೆತುಬಿಟ್ಟುವ ಅಂತನಿಸುತ್ತೆ. ಎಂದಿನಂತೆ ಕನ್ನಡ ಚಿತ್ರಗಳನ್ನು ಪ್ರೋತ್ಸಾಹಿಸಿ ಇನ್ನೊಂದು ಕನ್ನಡ ಚಿತ್ರದ ರಿವ್ಯೂ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.